ಹೂ ಮಾರ್ಕೆಟ್ ಕೊಟ್ಟು ಅವ್ರಿಗೆ ಬೇರೆ ಕಡೆ ಕೊಡಬೇಕು. ಇದೇನಿಲ್ಲ ಅಂದ್ರೆ ಒಂದು 6 ತಿಂಗಳು ತಗೊಳುತ್ತೆ ಯಜಮಾನ್ರೆ. ಏನಾಗುತ್ತೆ ಅಂದ್ರೆ ಇನ್ನೊಂದು ಏನೋ ಅಂದ್ರೆ ಯಜಮಾನ್ರೆ, ಈಗ ಅಲ್ಲಿ ಬಂಡೆ ಮೇಲೆ ಕೊಟ್ಟು ಬಿಟ್ರೆ ನಾಳೆ ನೀವು ವೆಹಿಕಲ್ಸ್ ಹೆಂಗ್ ಹೋಗ್ತೀರಾ, ನಾಳೆ ಅಲ್ಲಿ ಯಾರೋ ಒಂದು ಅಂಗಡಿ ಕಟ್ಟಬೇಕು, ಹೆಂಗ್ ಕಟ್ತಾರೆ, ಕೊಡೋದೇನಿಲ್ಲ. ಅದಕ್ಕೋಸ್ಕರ ನಾವ್ ಇವತ್ತು ಯೋಚನೆ ಮಾಡ್ತಾ ಇಲ್ಲ, ಈಗ ಎಲ್ರದ್ದು ಅಪ್ರೂವಲ್ ತಗೊಂಡು ಒಂದ್ಸಲ ಕೊಡ್ಬೇಕಲ್ಲ. ಈಗ ನೋಡಿ ಅವಾಗ ಆತ್ರದಲ್ಲಿ ಅಲ್ಲಿ ಕ್ಯಾಂಪಸ್ ಪಕ್ಕ ಮಾಡಿದ್ರು ಮಾರ್ಕೆಟ್, ಈಗ ಮಳೆ ಬರುತ್ತೆ ಇದು ಬರುತ್ತೆ, ಇದೆಲ್ಲ ನಾ ಮಾಡೋದಕ್ಕಿಂತ ಮುಂಚೆನೆ ಯೋಚನೆ ಮಾಡಿದ್ರೆ ಈ ಸಮಸ್ಯೆ ಏನಿರೋದು ನಾನು ಹೇಳ. ಅದಕ್ಕೆ ಲೇಟ್ ಆದ್ರೂ ಪರವಾಗಿಲ್ಲ ಯಜಮಾನ್ರೆ, ನಾನು ಮಾಡಿಸ್ತೀನಿ. ಮಾತಾಡ್ತೀನಿ ಯಜಮಾನ್ರೆ, ಮಾತಾಡ್ತೀನಿ. ಈಗ ಯಜಮಾನ್ರು ಹೂ ಮಾರ್ಕೆಟ್ ಬಗ್ಗೆ ಮಾತಾಡಿದ್ರು ಯಜಮಾನ್ರೆ. ಆ ಹೂ ಮಾರ್ಕೆಟ್ ನಾವು ಮೊನ್ನೆ ಸರ್ವೆ ಮಾಡಿದ್ವಿ, ಇಲ್ಲಿ ಹಳೆ ಸರ್ಕಾರ ಇದ್ದಾಗ ಅಳಬ್ರು ಇದ್ದಾಗ ಈ ಕಡೆ ಕೊಟ್ಟಿದ್ದಾರೆ, ಎಲ್ಲ ಬಂಡೆ ಮೇಲೆ ಕೊಟ್ಟಿದ್ದಾರೆ. ನೀವು ನೋಡಿ ಅಲ್ಲಿ ಗಮನಿಸಿ, ನಿಮ್ಮೂರ ಹಿಂದ್ಗಡೆನೆ ನಾವು ಹೋದಾಗ ಆಪೋಸಿಟ್ ಅಲ್ಲಿ ಆ ಬಂಡೆ ಮೇಲೆ ನಾವು ನಿಮ್ಗೆ ಅಲರ್ಟ್ ಮಾಡೋದು ಒಂದ್ ದಿನದ ಕೆಲಸ. ನಾಳೆ ಬಂಡೆ ಮೇಲೆ ನೀವು ಅಂಗಡಿ ಕಟ್ಟೋದು, ನಾಳೆ ವ್ಯವಸ್ಥೆ ಬರೋದು, ಏನ್ ಮಾಡಕ್ಕೂ ಆಗಲ್ಲ. ಅದಕ್ಕೋಸ್ಕರ ನಾವೀಗ ನಮ್ಮ ಸಚಿವ ಸಾಹೇಬರು KMF ಪಕ್ಕ ಒಂದು ಆರ್ಟಿಕಲ್ಚರ್ ಜಾಗ ಇದೆ, ಅವರು ನಮ್ಗೆ ಹ್ಯಾಂಡ್ ಓವರ್ ಮಾಡಿದ್ರೆ ನಾವು ಅದು ಹೂ ಮಾರ್ಕೆಟ್ ಕೊಟ್ಟು ಅವ್ರಿಗೆ ಬೇರೆ ಕಡೆ ಕೊಡಬೇಕು. ಇದೇನಿಲ್ಲ ಅಂದ್ರೆ ಒಂದು 6 ತಿಂಗಳು ತಗೊಳುತ್ತೆ ಯಜಮಾನ್ರೆ. ಏನಾಗುತ್ತೆ ಅಂದ್ರೆ ಇನ್ನೊಂದು ಏನೋ ಅಂದ್ರೆ ಯಜಮಾನ್ರೆ, ಈಗ ಅಲ್ಲಿ ಬಂಡೆ ಮೇಲೆ ಕೊಟ್ಟು ಬಿಟ್ರೆ ನಾಳೆ ನೀವು ವೆಹಿಕಲ್ಸ್ ಹೆಂಗ್ ಹೋಗ್ತೀರಾ, ನಾಳೆ ಅಲ್ಲಿ ಯಾರೋ ಒಂದು ಅಂಗಡಿ ಕಟ್ಟಬೇಕು, ಹೆಂಗ್ ಕಟ್ತಾರೆ, ಕೊಡೋದೇನಿಲ್ಲ. ಅದಕ್ಕೋಸ್ಕರ ನಾವ್ ಇವತ್ತು ಯೋಚನೆ ಮಾಡ್ತಾ ಇಲ್ಲ, ಈಗ ಎಲ್ರದ್ದು ಅಪ್ರೂವಲ್ ತಗೊಂಡು ಒಂದ್ಸಲ ಕೊಡ್ಬೇಕಲ್ಲ. ಈಗ ನೋಡಿ ಅವಾಗ ಆತ್ರದಲ್ಲಿ ಅಲ್ಲಿ ಕ್ಯಾಂಪಸ್ ಪಕ್ಕ ಮಾಡಿದ್ರು ಮಾರ್ಕೆಟ್, ಈಗ ಮಳೆ ಬರುತ್ತೆ ಇದು ಬರುತ್ತೆ, ಇದೆಲ್ಲ ನಾ ಮಾಡೋದಕ್ಕಿಂತ ಮುಂಚೆನೆ ಯೋಚನೆ ಮಾಡಿದ್ರೆ ಈ ಸಮಸ್ಯೆ ಏನಿರೋದು ನಾನು ಹೇಳ. ಅದಕ್ಕೆ ಲೇಟ್ ಆದ್ರೂ ಪರವಾಗಿಲ್ಲ ಯಜಮಾನ್ರೆ, ನಾನು ಮಾಡಿಸ್ತೀನಿ.